ಜಗತ್ತಿನಾದ್ಯಂತ ವಿಶ್ವವಿದ್ಯಾಲಯಗಳಲ್ಲಿ ಪಾರಂಪರಿಕ ಪಠ್ಯಪುಸ್ತಕಗಳ ಉಪಯೋಗ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಅಮೆರಿಕದ ವಿದ್ಯಾರ್ಥಿಯೊಬ್ಬರು ವರ್ಷವೊಂದಕ್ಕೆ $600 ವೆಚ್ಚ ಮಾಡಿದರೆ, ಕೆನಡಾದ ವಿದ್ಯಾರ್ಥಿಯು ಒಂದು ಸೆಮಿಸ್ಟರ್ಗೆ $385 ವೆಚ್ಚ ಮಾಡುತ್ತಾರೆ. ಖಾಸಗಿ ಪಠ್ಯಪುಸ್ತಕಗಳು ಸಾಮಾನ್ಯವಾಗಿ ದುಬಾರಿಯಾಗಿದ್ದು, ಈ ಅಂಶ ಅವರ ಕಲಿಕಾ ಪ್ರಕ್ರಿಯೆಗೆ ಹಾಗೂ ಅವರ ಪದವಿ ಕಾಲಮಿತಿಗೆ ಅಡ್ಡಿಯಾಗುವುದೆಂಬುದು ವಿದ್ಯಾರ್ಥಿಗಳ ಸಾಮಾನ್ಯ ದೂರು. ಕೆಲವು ಪ್ರಾಧ್ಯಾಪಕರು ಇದಕ್ಕೆ ಪರ್ಯಾಯ ಮಾರ್ಗವೊಂದನ್ನು ಹುಡುಕಿದ್ದಾರೆ, ಅದೇ ಮುಕ್ತ ಶೈಕ್ಷಣಿಕ ಸಂಪನ್ಮೂಲಗಳು, ಮೂಶೈಸಂ. ಇವು ತಾವು ಕಲಿಯುತ್ತಲೇ ಮತ್ತೊಬ್ಬರಿಗೆ ಕಲಿಸುವ ಮುಕ್ತ ಪರಿಕರಗಳಾಗಿದ್ದು, ಯಾರು ಬೇಕಾದರೂ ಇವುಗಳನ್ನು ಓದಬಹುದು ಹಾಗೂ ಇನ್ನೊಬ್ಬರಿಗೆ ಹಂಚಬಹುದು. ಇವು ಮುಕ್ತ ಪರವಾನಿಗೆಗಳನ್ನು ಹೊಂದಿದ್ದು, ಅಧ್ಯಾಪಕರು ಅವುಗಳನ್ನು ತಮ್ಮ ಅಭ್ಯಾಸ ಕ್ರಮಗಳಿಗೆ ಸೂಕ್ತವಾಗುವಂತೆ ಬಳಸಿಕೊಳ್ಳಬಹುದಾಗಿದೆ. ಮೂಶೈಸಂಗಳ ಬಗ್ಗೆ ಕೇಳಿದಾಗ ಅವರಿಗೆ ಮೂಡುವ ಮೊದಲ ಪ್ರಶ್ನೆ, ಈ ಪರಿಕರಗಳು ಪಾರಂಪರಿಕ ಪಠ್ಯಗಳಷ್ಟು ಉತ್ತಮವಾಗಿವೆಯೇ ಎಂಬುದು. ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಸಂಶೋಧಕರು ಈ ಮೂಶೈಸಂ ಪರಿಕರಗಳನ್ನು ಬಳಸುತ್ತಿದ್ದು, ಡಾ ಜಾನ್ ಹಿಲ್ಟನ್ ರವರು ವಿಸ್ತೃತವಾದ ಸಂಶೋಧನಾ ಪ್ರಬಂಧವೊಂದನ್ನು ಪ್ರಕಟಿಸಿದ್ದಾರೆ. ಇದರಲ್ಲಿ ಮೂಶೈಸಂಗಳ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರಿಗೆ ಇರುವ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಬರೆದಿದ್ದಾರೆ. ಈ ಸಂಶೋಧನೆಯ ಆಧಾರದ ಮೇಲೆ ಉನ್ನತ ವ್ಯಾಸಂಗವನ್ನು ಎಲ್ಲರಿಗೂ ನೆಲುಕುವಂತೆ ಮಾಡಬಹುದು ಎಂದು ನಾವು ಭಾವಿಸುತ್ತೇವೆ. ಡಾಕ್ಟರ್ ಜಾನ್ ಹಿಲ್ಟನ್ರ ಪ್ರಬಂಧವು ಪ್ರಸ್ತುತ ಲಭ್ಯವಿರುವ ಕಲಿಕಾ ಸಾಹಿತ್ಯವನ್ನು ಆಧರಿಸಿ ಬರೆದಿದ್ದಾಗಿದೆ. ಇದು 16 ಪ್ರತ್ಯೇಕ ಅನುಭವಜನ್ಯ ಅಧ್ಯಯನಗಳನ್ನು ಒಳಗೊಂಡಿದ್ದು, ಮೂಶೈಸಂ ಪರಿಕರಗಳು ಪಾರಂಪರಿಕ ಪಠ್ಯಗಳ ಸ್ಥಾನವನ್ನು ತೆಗೆದುಕೊಂಡಾಗ ಆಗುವ ಬದಲಾವಣೆಗಳನ್ನು ಅವಲೋಕಿಸುತ್ತವೆ. ಇವುಗಳಲ್ಲಿ ಕೆಲವು ವಿದ್ಯಾರ್ಥಿಗಳ ಫಲಿತಾಂಶ ಹಾಗೂ ಕಲಿಕಾ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಂಡರೆ, ಕೆಲವು ಇವುಗಳ ಬಗ್ಗೆ ಅಧ್ಯಾಪಕರು ಹೊಂದಿರುವ ಅಭಿಪ್ರಾಯಗಳನ್ನು ಆಧರಿಸಿದ್ದಾಗಿವೆ. ಈ ಅಧ್ಯಯನದ ವಿಶ್ಲೇಷಣೆ ಹೀಗಿದೆ. ಅಧ್ಯಯನದಲ್ಲಿ ಪಠ್ಯವನ್ನು ಬಳಸಿದ ಹಾಗೂ ಬಳಸದ ವಿದ್ಯಾರ್ಥಿಗಳ ಗುಂಪುಗಳ ಮಧ್ಯೆ ಇರುವ ವ್ಯತ್ಯಾಸಗಳನ್ನು ಪರಿಶೀಲಿಸಲಾಯಿತು. ಮೂಶೈಸಂ ಬಳಸಿದ ವಿದ್ಯಾರ್ಥಿಗಳು ಬಳಸದವರಿಗಿಂತ ಪರೀಕ್ಷಾ ಅಂಕಗಳನ್ನು ಹೆಚ್ಚು ಪಡೆದಿದ್ದು, ಓದನ್ನು ಮಧ್ಯೆ ಬಿಡುವ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಕೇವಲ ಒಂದು ಅಧ್ಯಯನ ಮಾತ್ರ ಈ ಮೇಲಿನ ಮಾತಿಗೆ ಹೊರತಾಗಿದೆ. ವಿದ್ಯಾರ್ಥಿ ಹಾಗೂ ಅಧ್ಯಾಪಕರ ದೃಷ್ಟಿಕೋನದ ಮೂಲಕ ನೋಡುವ ಮತ್ತೊಂದು ಅಧ್ಯಯನದಲ್ಲಿ ಅವರು ಪಾರಂಪರಿಕ ಪಠ್ಯಗಳಿಗಿಂತ ಉತ್ತಮವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅರ್ಧದಷ್ಟು ಜನ ಇವೆರಡೂ ಒಂದೇ ಗುಣಮಟ್ಟದವುಗಳೆಂದರೆ, ಸ್ವಲ್ಪ ಜನ ಕಡಿಮೆ ಗುಣಮಟ್ಟದವುಗಳು ಎಂದಿದ್ದಾರೆ. ವಿದ್ಯಾರ್ಥಿಗಳು ಅವು ಉಚಿತವಾದವುಗಳು ಎಂದು ಇಷ್ಟಪಟ್ಟರೆ, ಅಧ್ಯಾಪಕರು ಅವು ಮುಕ್ತ ಹಾಗೂ ನವೀಕರಿಸಿದವುಗಳು ಎಂದು ಇಷ್ಟಪಡುತ್ತಾರೆ. ಡಾಕ್ಟರ್ ಜಾನ್ ಹಿಲ್ಟನ್ ರವರು ತಮ್ಮ ಪ್ರಬಂಧದಲ್ಲಿ ಮೂಶೈಸಂ ಪರಿಕರಗಳಿಂದಲೇ ಉತ್ತಮ ಫಲಿತಾಂಶ ಬಂದಿದೆ ಎಂದು ಸಾಧಿಸಿಲ್ಲ. ಕೆಲವು ಅಧ್ಯಯನಗಳು ರಚನಾತ್ಮಕ ಪರಿಮಿತಿಗಳನ್ನು ಒಳಗೊಂಡಿರುವುದು ಕಂಡುಬಂದಿದೆ. ಮೂಶೈಸಂ ಪರಿಕರಗಳು ಒಂದು ದೊಡ್ಡ ಅಭ್ಯಾಸ ಕ್ರಮದ ಪುಟ್ಟ ಭಾಗವಾಗಿ ಇರುತ್ತವೆ. ಉದಾಹರಣೆಗೆ, ಕಾಗದವನ್ನು ಮಡಚುವ ಹಾಗೂ ಹೊಂದಿಸುವ ಭಾಗವೊಂದು ದೊಡ್ಡ ಮಟ್ಟದ ಕಾಗದ ಅಭ್ಯಾಸ ಕ್ರಮದ ಪುಟ್ಟ ಭಾಗವಾಗಿರುತ್ತದೆ. ಈ ಎಲ್ಲಾ ಆಕರ ಪಠ್ಯಗಳು ಮುಕ್ತ ಅಧ್ಯಯನ ಗುಂಪುಗಳ ತಾಣಗಳಲ್ಲಿ ಲಭ್ಯವಿವೆ. ಮತ್ತೊಮ್ಮೆ ಅವಲೋಕಿಸಿದರೆ, ಮೂಶೈಸಂಗಳ ಬಳಕೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡುವುದಿಲ್ಲ, ಬದಲಿಗೆ ಉತ್ತಮಗೊಳಿಸುತ್ತದೆ. ಸಾಮಾನ್ಯವಾಗಿ ಇವು ಪಾರಂಪರಿಕ ಪಠ್ಯಗಳಿಗಿಂತ ಉತ್ತಮವಾದವು. ಆದರೆ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಮೂಶೈಸಂಗಳ ಬಗ್ಗೆ ಉತ್ತಮ ಮಾತುಗಳನ್ನಾಡಿರುವುದು ಕೂಡ ಒಂದು ಗಮನಾರ್ಹ ಸಂಗತಿ. ಮುಖ್ಯವಾಗಿ ಅವು ಮುಕ್ತವಾದವುಗಳು ಹಾಗೂ ಹೇಗೆ ಬೇಕಾದರೂ ಬಳಸಬಹುದಾದ ಹೊಂದಾಣಿಕೆಯ ಗುಣ ಹೊಂದಿವೆ ಎಂಬ ಅಂಶಗಳು ಎಲ್ಲರಿಗೂ ಇಷ್ಟವಾಗಿವೆ. ಜಾನ್ ಹಿಲ್ಟನ್ ರವರು ಕೇಳುವುದೇನೆಂದರೆ, ಒಬ್ಬ ಮೂಶೈಸಂ ಪರಿಕರಗಳನ್ನು ಬಳಸದಿರುವ ವಿದ್ಯಾರ್ಥಿ ಅವುಗಳನ್ನು ಬಳಸಿದ ವಿದ್ಯಾರ್ಥಿಗಳಿಗಿಂತ ಉತ್ತಮವಾಗಿ ಮುನ್ನಡೆದಿದ್ದರೆ ದುಬಾರಿ ಬೆಲೆ ತೆತ್ತು ಪಠ್ಯಪುಸ್ತಕಗಳನ್ನು ಕೊಳ್ಳುವುದೇಕೆ ಎಂದು. ಇನ್ನೂ ಹೆಚ್ಚಿನ ವಿವರಗಳಿಗೆ ಡಾಕ್ಟರ್ ಜಾನ್ ಹಿಲ್ಟನ್ರ ಪ್ರಬಂಧವನ್ನು ಓದಬಹುದಾಗಿದೆ.